ಮೂರನೇ ತಲೆಮಾರಿನ ರಾಜಕಾರಣಕ್ಕೆ ಮಾಜಿ ಮುಖ್ಯಮಂತ್ರಿ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಕುಟುಂಬ ಸಿದ್ಧವಾಗುತ್ತಿದೆಯೇ? ಇಂತಹದೊಂದು ಪ್ರಶ್ನೆ ಈಗ ರಾಜ್ಯದ ಜನರನ್ನು ಕಾಡಲಾರಂಭಿಸಿದೆ. ಇದಕ್ಕೆ ಪೂರಕವೆನ್ನುವಂತೆ ಅವರ ಮೊಮ್ಮಗ ದಿವಂಗತ ರಾಕೇಶ್ ಸಿದ್ದರಾಮಯ್ಯನ ಪುತ್ರ ಧವನ್ ತಾತ ಸಿದ್ದರಾಮಯ್ಯನ ಜೊತೆ ಪ್ರಚಾರ ಕಣದಲ್ಲಿ ಕಾಣಿಸಿಕೊಂಡಿದ್ದಾನೆ. ಮೈಸೂರಿನಲ್ಲಿ ಚುನಾವಣಾ ಪ್ರಚಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವ ಸಿದ್ದರಾಮಯ್ಯ ಜೊತೆ ಧವನ್ ಕೂಡ ಓಡಾಟ ಆರಂಭಿಸಿದ್ದಾನೆ. ಈ ಮೂಲಕ ಸಿದ್ದು ತಾವು ಕೂಡ ಕುಟುಂಬ ರಾಜಕಾರಣದ ಹೊರತಾಗಿಲ್ಲ ಎಂಬುದನ್ನು ಸಾಬೀತುಪಡಿಸುವ ಮೂಲಕ ಮತ್ತೊಮ್ಮೆ ತಮ್ಮ ಢೋಂಗಿತನವನ್ನು ಪ್ರದರ್ಶಿಸಿದ್ದಾರೆ. ತಾತ ಹಾಗೂ ಚಿಕ್ಕಪ್ಪನ ಜೊತೆ ಚುನಾವಣಾ ಕಣದೊಳಗೆ ತಿರುಗುತ್ತಿರುವ ಧವನ್ಗೆ ಎಲೆಕ್ಷನ್ ವಿಚಾರದ ಬಗ್ಗೆ ಬಹಳ ಕುತೂಹಲವಂತೆ. ಚುನಾವಣೆ ಎಂದರೇನು, ಅದು ಹೇಗಿರುತ್ತೆ, ಪ್ರಚಾರ ಶೈಲಿ ಮತ್ತು ಕಾರ್ಯ, ಜನರ ಒಡನಾಟ, ಇವುಗಳನ್ನೆಲ್ಲವನ್ನು ಹತ್ತಿರದಿಂದ ನೋಡಿ ತಿಳಿದುಕೊಳ್ಳುವ ಕುತೂಹಲ ಆತನದ್ದು. ಹೀಗಾಗಿ ತಾನು ಪ್ರಚಾರದಲ್ಲಿದ್ದೇನೆ ಎನ್ನುವ ಧವನ್ಗೆ ನೆಟ್ಟಗೆ ಕನ್ನಡ ಮಾತಾಡುವುದಕ್ಕೂ ಬರುವುದಿಲ್ಲ. ಐ ಆಮ್ ಫೀಲಿಂಗ್ ವೆರಿ 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 ಕಾನ್ಫಿಡೆಂಟ್, ವೆರಿ ಗುಡ್ ಅಬೌಟ್ ಇಟ್. ಫಸ್ಟ್ ಐ ವಾಂಟ್ ಟು ಫಿನಿಶ್ ಮೈ ಎಜುಕೇಶನ್ ಅಂಡ್ ದೆನ್ ಡು ಆಲ್ ಆಫ್ ದಟ್. ಸೊ ಯಾ, ಧವನ್ನ ಅಪ್ಪ ದಿವಂಗತ ರಾಕೇಶ್ ಬದುಕಿದ್ದಾಗ ತನ್ನ ತಂದೆ ಸಿದ್ದರಾಮಯ್ಯನವರ ರಾಜಕೀಯ ಬೆನ್ನೆಲುಬಾಗಿದ್ದ, ಸಿದ್ದರಾಮಯ್ಯನ ಉತ್ತರಾಧಿಕಾರಿ ಎಂದೇ ಬಿಂಬಿತನಾಗಿದ್ದ. ಆದರೆ ಆತನ ಅಕಾಲಿಕ ನಿಧನದ ಪರಿಣಾಮ ಯತೀಂದ್ರ ರಾಜಕೀಯ ರಂಗ ಪ್ರವೇಶ ಮಾಡಬೇಕಾಯಿತು. ಇದೀಗ ಅಪ್ಪನ ಆಸೆ ಪೂರೈಸಲು ಮಗ ಧವನ್ ತಾತನ ಜೊತೆಗೂಡಿದ್ದಾನೆ. ಇನ್ನು ಆತನಿಗೆ 17 ಪ್ರಾಯ, ಎಳಸುತನ ಆತನಲ್ಲಿ ಡಾಳಾಗಿದೆ. ಆತನ ಕನ್ನಡವಂತೂ ದೇವರಿಗೆ ಪ್ರೀತಿ. ಇಂತಹವನನ್ನು ಸಿದ್ದರಾಮಯ್ಯ ರಾಜಕೀಯದ ಮುನ್ನೆಲೆಗೆ ತಂದು ವಂಶಾಡಳಿತಕ್ಕೆ ನಾಂದಿ ಹಾಡಿರುವುದು ಅನೇಕರ, ಅದರಲ್ಲೂ ಸಿದ್ದರಾಮಯ್ಯನ ಅಭಿಮಾನಿಗಳಲ್ಲಿ ಆಕ್ರೋಶ ಹುಟ್ಟುಹಾಕಿದೆ. ಒಂದಕ್ಕೊಂದು ಎದುರಾದಾಗ ಅದೇ ಜಾತಿಯ ದೀರ್ಘಸರ ಆದೇಶ ಆದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಅಂತ ಕರೀತೇವೆ. ಇವರೆಂತಹ ಸಮಾಜವಾದಿ ಅನ್ನೋ ಪ್ರಶ್ನೆಯನ್ನು ಕೂಡ ಹುಟ್ಟುಹಾಕಿದೆ. JDS ಕುಟುಂಬ ರಾಜಕಾರಣವನ್ನೇ ವಿರೋಧಿಸಿಕೊಂಡು ಬಂದ ಸಿದ್ದರಾಮಯ್ಯ ಈಗ ಮಗನ ನಂತರ ಮೊಮ್ಮಗನನ್ನು ತಮ್ಮ ಉತ್ತರಾಧಿಕಾರಿಯಂತೆ ಬಿಂಬಿಸಿರುವುದು ವ್ಯಾಪಕ ಚರ್ಚೆಗೆ ಗ್ರಾಸವಾಗಿದೆ. 17 ವರ್ಷದ ಮೊಮ್ಮಗ ಸದ್ಯಕ್ಕೆ ರಾಜಕೀಯ ಪ್ರವೇಶ ಇಲ್ಲವೆಂದು ಅವರು ಹೇಳಿದ್ದರೂ ಸಹ ಮುಂದೊಂದು ದಿನ ಧವನ್ ರಾಕೇಶ್ ರಾಜಕೀಯ ಪ್ರವೇಶವನ್ನ ಪರೋಕ್ಷವಾಗಿ ಪ್ರಸ್ತಾಪಿಸಿದ್ದಾರೆ. ತುಂಬಾ ಖುಷಿ, ವಾಟ್ಎವರ್ ಐ ಡು ಶೀಲ್ ಸಪೋರ್ಟ್. ನನ್ನ ಮಮ್ಮಿ ನನ್ನ ಚಿಕ್ಕಪ್ಪನು ಹಂಗೆ ಇದ್ದಾರೆ, ಬಟ್ ನಂಗೆ ಪಾಲಿಟಿಕ್ಸ್ ಅಲ್ಲಿ ಅದು ಆಸೆ, ಅದನ್ನೇ ಅವ್ರಿಗೂ ಅದು ಖುಷಿನೇ. ನಾನು ತಾತಾದೇನೆ ನಾನು ಕಂಟಿನ್ಯೂ ಮಾಡ್ತೀನಿ, ಅದಕ್ಕೆ ಅವ್ರದ್ದು ಖುಷಿ. ಇದು ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದ್ದು ಪರ ವಿರೋಧದ ಅಭಿಪ್ರಾಯಗಳು ವ್ಯಕ್ತವಾಗುತ್ತಿದೆ. ಸಿದ್ದು ಹೇಳೋದು ಒಂದು, ಮಾಡೋದು ಒಂದು, ಅವರ ಪೊಳ್ಳು ಸಿದ್ಧಾಂತಗಳು ಇದೀಗ ಒಂದೊಂದೇ ಬೆತ್ತಲಾಗುತ್ತಿವೆ. ಸಿದ್ದರಾಮಯ್ಯನವರ ಮೊಮ್ಮಗ ಎಂಬ ಕಾರಣಕ್ಕೆ ಧವನ್ಗೆ ಹೆಚ್ಚಿನ ಅವಕಾಶ ಸಿಗುತ್ತದೆ. ಆದರೆ ಇದೇ ವಿಚಾರ ಸಾಮಾನ್ಯ ಜನರಿಗೆ ಅನ್ವಯವಾಗುತ್ತದಾ ಅಂತ ಅನೇಕರು ಪ್ರಶ್ನಿಸುತ್ತಿದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ಕುಟುಂಬ ರಾಜಕಾರಣದ ವಿರುದ್ಧ ಪಕ್ಷದ ಕಾರ್ಯಕರ್ತರೇ ತಮ್ಮ ನಾಯಕರ ವಿರುದ್ಧ ತಿರುಗಿಬಿದ್ದರೆ ಅಚ್ಚರಿಯೇನಿಲ್ಲ. This is going to be my last election. Why I am contesting, you know, this corrupt government should go. ಇನ್ನು ಇದು ನನ್ನ ಕೊನೆ ಚುನಾವಣೆ ಎಂದು ಮತ್ತೊಮ್ಮೆ ಪುನರುಚ್ಚರಿಸಿರುವ ಸಿದ್ದು ಸೋಲುವ ಭೀತಿಯಿಂದ ಅನುಕಂಪ ಗಿಟ್ಟಿಸಿಕೊಳ್ಳುವ ತಂತ್ರ ಹೆಣೆದಿದ್ದಾರೆ. ಕಳೆದ ಬಾರಿಯೂ ಇದು ನನ್ನ ಕೊನೆ ಚುನಾವಣೆ ಎಂದು ಹೇಳಿ ಗೆದ್ದಿದ್ದ ಸಿದ್ದುಗೆ ಈ ಬಾರಿ ಈ ತಂತ್ರ ಕೈಕೊಡುವ ಎಲ್ಲಾ ಸಾಧ್ಯತೆಗಳು ಇವೆ. ಇದು ಕೊನೆ ಮಾಡದಿದ್ದರೆ ಮತದಾರರೇ ಸೋಲಿಸಿ ಕೊನೆ ಚುನಾವಣೆ ಮಾಡುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ.